ಹಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇವತ್ತಿನ ಬಿ ಎ ಕೋರ್ಸ್ಗೆ ಸಂಬಂಧಪಟ್ಟಂತೆ ಇ ಪಿ ಸಿಲೆಬಸ್ ಹೇಗಿದೆ ಸೊ ಫಸ್ಟ್ ಇಯರ್ನಲ್ಲಿ ಬರುವಂತಹ ಸಬ್ಜೆಕ್ಟ್ಗಳು ಯಾವುವು ಇನ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅದನ್ನು ನಾವು ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಲಿಕ್ಕಿದ್ದೇವೆ ಸೊ ದ ವಿಡಿಯೋ ಸೊ ಇ ಪಿ ಸಿಲೆಬಸ್ ಪ್ರಕಾರ ಎ ಫಸ್ಟ್ ಇಯರ್ ಫಸ್ಟ್ ಸೆಮಿಸ್ಟರ್ನಲ್ಲಿ ನೀವು ಕಲೀಲಿಕ್ಕಿರುವಂತಹ ಸಬ್ಜೆಕ್ಟ್ಗಳು ಫಸ್ಟ್ ಆಫ್ ಆಲ್ ಲ್ಯಾಂಗ್ವೇಜ್ ಇದೆ ಎರಡು ಲ್ಯಾಂಗ್ವೇಜ್ ಇದೆ ಲ್ಯಾಂಗ್ವೇಜ್ ಒನ್ ಅಂಡ್ ಲ್ಯಾಂಗ್ವೇಜ್ ಟು ಅದಾದ ನಂತರ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಅಂತ ಒಂದು ಥಿಯರಿ ಸಬ್ಜೆಕ್ಟ್ ಇದು ದೆನ್ ಫಂಡಮೆಂಟಲ್ಸ್ ಆಫ್ ಬಿಸ್ನೆಸ್ ಅಕೌಂಟಿಂಗ್ ಓಕೆ ಸೊ ಅಕೌಂಟಿಂಗ್ ನ ಸ್ವಲ್ಪ ಬೇಸಿಕ್ಸ್ ಇರುತ್ತೆ ಪ್ರಾಬ್ಲಮ್ಗಳು ಕೂಡ ಇರುತ್ತೆ ಇದರಲ್ಲಿ ದೆನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇಟ್ ಈಸ್ ಥಿಯರಿ ಸಬ್ಜೆಕ್ಟ್ ದೆನ್ ಡಿಜಿಟಲ್ ಫ್ಲೂವೆನ್ಸಿ ಒಂದು ಸಬ್ಜೆಕ್ಟ್ ಇದೆ ಬಿಸ್ನೆಸ್ ಆರ್ಗನೈಸೇಷನ್ ಅಥವಾ ಆಫೀಸ್ ಆರ್ಗನೈಸೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದು ಒಂದು ಓಪನ್ ಇಲೆಕ್ಟಿವ್ ಕೋರ್ಸ್ ಸೊ ಇದು ಈ ಎರಡರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಕಾಲೇಜ್ ಆಯ್ದುಕೊಳ್ಳಬಹುದು ದೆನ್ ಆಸ್ ಯೂಶಲ್ ವಿ ಹ್ಯಾವ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಯೋಗ ಸೊ ಈ ಎರಡು ಸಬ್ಜೆಕ್ಟ್ ಇದೆಯಲ್ವಾ ಅದಕ್ಕೆ ಯಾವುದೇ ಸೆಮಿಸ್ಟರ್ ಎಕ್ಸಾಮಿನೇಷನ್ ಇರೋದಿಲ್ಲ ದೇರ್ ವಿಲ್ ಬಿ ಓನ್ಲಿ ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೇಷನ್ ನಾವು ಮಾರ್ಕ್ಸ್ ಅಲಾಟ್ಮೆಂಟ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಇದು ಟಿಲ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಸೊ ಸಿಕ್ಸ್ಟಿ ಪ್ಲಸ್ ಫಾರ್ಟಿ ಅಂತ ಡಿವೈಡ್ ಮಾಡಿದ್ದಾರೆ ಸಿಕ್ಸ್ಟಿ ಮಾರ್ಕ್ಸ್ ಫಾರ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ರಿಮೈನಿಂಗ್ ಫಾರ್ಟಿ ಮಾರ್ಕ್ಸ್ ಅನ್ನ ಇಂಟರ್ನಲ್ ಗೆ ಇಟ್ಕೊಂಡಿದ್ದಾರೆ ಓಕೆ ಸೊ ಸಿಕ್ಸ್ಟಿ ಮಾರ್ಕ್ಸ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಆಗಿರುತ್ತೆ ಡಿಜಿಟಲ್ ಫ್ಲೂಯೆನ್ಸಿ ಏನ್ ಸಬ್ಜೆಕ್ಟ್ ಇದೆ ಹಿಯರ್ ಥರ್ಟಿ ಪ್ಲಸ್ ಟ್ವೆಂಟಿ ಸೊ ಥರ್ಟಿ ಮಾರ್ಕ್ಸ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಟ್ವೆಂಟಿ ಮಾರ್ಕ್ಸ್ ಇಂಟರ್ನಲ್ ಎಕ್ಸಾಮಿನ ಟೋಟಲ್ ಆಗಿ ಫಿಫ್ಟಿ ಮಾರ್ಕ್ಸ್ ಇರುವಂತಹ ಸಬ್ಜೆಕ್ಟ್ ಇದು ಅದೇ ರೀತಿ ಓಪನ್ ಎಲೆಕ್ಟಿವ್ ಕೋರ್ಸ್ ಅನ್ನು ನೋಡಿದ್ರೆ ಬಿಸಿನೆಸ್ ಆರ್ಗನೈಸೇಷನ್ ಅಥವಾ ಆಫೀಸ್ ಆರ್ಗನೈಸೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಇದು ಸಿಕ್ಸ್ಟಿ ಪ್ಲಸ್ ಫಾರ್ಟಿ ಓಕೆ ಸಿಕ್ಸ್ಟಿ ಮಾರ್ಕ್ಸ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಫಾರ್ಟಿ ಮಾರ್ಕ್ಸ್ನದ್ದು ಇಂಟರ್ನಲ್ ಇವಲ್ಯೂಷನ್ ಇರುತ್ತೆ ಆ್ಯಂಡ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಮತ್ತು ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಯೋಗ ಏನಿದೆ ಇವುಗಳಿಗೆ ಯಾವುದೇ ಸೆಮಿಸ್ಟರ್ ಎಕ್ಸಾಮಿನೇಷನ್ ಇರೋದಿಲ್ಲ ನಾನು ಆಲ್ರೆಡಿ ಹೇಳಿದ ಹಾಗೆ ಓನ್ಲಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಇಸ್ ಅಲಾಟೆಡ್ ಫಾರ್ ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಷನ್ ಸೊ ಕ್ಲಾಸಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅದರ ಬೇಸಿಸ್ನ ಮೇಲೆ ನಿಮಗೆ ಮಾರ್ಕ್ಸನ್ನು ಕೊಡಲಾಗುತ್ತೆ ನಾವು ಈ ಇಂಟರ್ನಲ್ ಅಸೆಸ್ಮೆಂಟ್ ಇದೆಯಲ್ವಾ ಫಾರ್ಟಿ ಮಾರ್ಕ್ಸಿನದ್ದು ಅದನ್ನು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿದರೆ ಇಟ್ ಈಸ್ ಡಿವೈಡೆಡ್ ಪಾರ್ಟ್ಸ್ ಕಂಟಿನ್ಯೂಸ್ ಅಂಡ್ ಕಾಂಪ್ರೆಹೆನ್ಸಿವ್ ಇವ್ಯಾಲೂಯೇಷನ್ ಅದಕ್ಕೆ ಫಿಫ್ಟೀನ್ ಮಾರ್ಕ್ಸ್ ಅನ್ನು ಅಲಾಟ್ ಮಾಡಿದ್ದಾರೆ ಸೊ ಅದರಲ್ಲಿ ಯಾವುದೆಲ್ಲ ಬರುತ್ತೆ ಅಂತ ಮುಂದೆ ಹೇಳ್ತೇನೆ ದೆನ್ ಒನ್ ಮೋರ್ ಇಸ್ ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟ್ ಸೊ ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟ್ ಅಲ್ಲಿ ನಿಮ್ಮ ಲೆಕ್ಚರರ್ಸ್ ಕ್ವೆಶನ್ ಪೇಪರ್ ಅನ್ನು ಸೆಟ್ ಮಾಡ್ತಾರೆ ಸೊ ಆ ಎಕ್ಸಾಮಿನೇಷನ್ಗಳಲ್ಲಿ ಕಾಲೇಜೇ ಕಂಡಕ್ಟ್ ಮಾಡಿದಂಥ ಎಕ್ಸಾಮಿನೇಷನ್ಗಳಲ್ಲಿ ನಿಮಗೆ ಎಷ್ಟು ಸ್ಕೋರ್ ಬರುತ್ತೆ ಅದರ ಬೇಸಿಸ್ ಮೇಲೆ ಈ ಟ್ವೆಂಟಿ ಫೈವ್ ಮಾರ್ಕ್ಸ್ ಅನ್ನು ಅಲಾಟ್ ಮಾಡಲಾಗುತ್ತೆ ಉಳಿದ ಫಿಫ್ಟೀನ್ ಮಾರ್ಕ್ಸ್ ಇದೆಯಲ್ವಾ ಸೊ ಅದರಲ್ಲಿ ಏನೆಲ್ಲ ಬರುತ್ತೆ ಅಂದ್ರೆ ಇಂಡಿವಿಜುವಲ್ ಅಸೈನ್ಮೆಂಟ್ ಅನ್ನು ಕೊಡಬಹುದು ಅಂದ್ರೆ ಒಂದು ಟಾಪಿಕ್ ನ ಮೇಲೆ ಅಸೈನ್ಮೆಂಟ್ ಅನ್ನೋದು ಬರೀಲಿಕ್ಕೆ ನಿಮ್ಮ ಲೆಕ್ಚರರ್ಸ್ನವರು ನಿಮಗೆ ಕೊಡ್ಬೋದು ಸೆಮಿನಾರ್ಸ್ಗಳನ್ನು ಮಾಡಿಸ್ಬೋದು ಕ್ಲಾಸ್ ರೂಮ್ ಪ್ರೆಸೆಂಟೇಶನ್ ಇರ್ಬೋದು ಕ್ವಿಝಸ್ ಇರ್ಬೋದು ಗ್ರೂಪ್ ಡಿಸ್ಕಷನ್ಸ್ ಇವುಗಳೆಲ್ಲ ಇರ್ಬೋದು ನೀವು ಬಿ ಬಿ ಎ ಸ್ಟೂಡೆಂಟ್ಸ್ಗಳಾಗಿದ್ದರಿಂದ ಒಂದು ಏನಂತ ಹೇಳಿದರೆ ಈ ಆ್ಯಕ್ಟಿವಿಟೀಸ್ಗಳು ನಿಮಗೆ ಹೆಚ್ಚು ಕಾಲೇಜಿನಲ್ಲಿ ಓಕೆ ಅಂದರೆ ಬಿ ಬಿ ಎ ಒಂದು ಮ್ಯಾನೇಜ್ಮೆಂಟ್ ಫೀಲ್ಡ್ ಆಗಿದ್ದರಿಂದ ಕೇಸ್ ಸ್ಟಡೀಸ್ಗಳು ಸೆಮಿನಾರ್ಸ್ಗಳು ಎಸೈನ್ಮೆಂಟ್ಗಳು ಮತ್ತು ಗ್ರೂಪ್ ಡಿಸ್ಕಷನ್ಸ್ಗಳು ಇವುಗಳಿಗೆಲ್ಲ ಒಂದು ಸ್ವಲ್ಪ ಆದ್ಯತೆ ಜಾಸ್ತಿ ಪ್ರಿಫ್ರೆನ್ಸ್ ಈಸ್ ಗಿವನ್ ಮೋರ್ ಟು ಆಲ್ ಆಫ್ ದೀಸ್ ರೈಟ್ ನಾವು ವೆನ್ ವಿ ಲುಕ್ ಎತ್ ದ ಸೆಕೆಂಡ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರಲ್ಲೂ ಕೂಡ ಹಾಗೆ ಎರಡು ಲ್ಯಾಂಗ್ವೇಜ್ ಇದೆ ದೆನ್ ವಿ ಹ್ಯಾವ್ ಕಾರ್ಪೊರೇಟ್ ಅಕೌಂಟಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಎನ್ವಾರ್ಮೆಂಟ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಒಂದು ಸಬ್ಜೆಕ್ಟ್ ಇದೆ ದೆನ್ ಓಪನ್ ಎಲೆಕ್ಟಿವ್ ಕೋರ್ಸಲ್ಲಿ ಎರಡು ಆಪ್ಷನ್ ಇದೆ ಪೀಪಲ್ ಮ್ಯಾನೇಜ್ಮೆಂಟ್ ಅಥವಾ ರಿಟೇಲ್ ಮ್ಯಾನೇಜ್ಮೆಂಟ್ ಸೊ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಕಾಲೇಜು ಚೂಸ್ ಮಾಡುತ್ತೆ ದೆನ್ ಫಿಸಿಕಲ್ ಎಜುಕೇಷನ್ ಸ್ಪೋರ್ಟ್ಸ್ ಇದೆ ದೆನ್ ಎನ್ ಸಿ ಸಿ ಆರ್ ಎನ್ ಎಸ್ ಎಸ್ ಆರ್ ಅದರ್ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಟ್ವೆಂಟಿ ಫೈವ್ ಮಾರ್ಕ್ಸನ್ನು ಅಲಾಟ್ ಮಾಡಿದ್ದಾರೆ ಸೊ ಲಾಸ್ಟ್ ಸೆಮಿಸ್ಟರ್ನಲ್ಲಿ ಯಾವ ರೀತಿ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಮತ್ತು ಯೋಗ ಇತ್ತಲ್ವ ಅದೇ ರೀತಿ ಸೆಕೆಂಡ್ ಸೆಮಿಸ್ಟರಲ್ಲಿ ಫಿಸಿಕಲ್ ಎಜುಕೇಷನ್ಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಎನ್ ಸಿ ಸಿ ಅಥವಾ ಎನ್ ಎಸ್ ಎಸ್ ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಿಗೆ ಟ್ವೆಂಟಿ ಫೈವ್ ಮಾರ್ಕ್ಸನ್ನು ಅಲಾಟ್ ಮಾಡಿದ್ದಾರೆ ಸೊ ಇಲ್ಲಿ ಯಾವುದೇ ಸೆಮಿಸ್ಟರ್ ಎಕ್ಸಾಮಿನೇಷನ್ ಇರೋದಿಲ್ಲ ಉಳಿದ ಬೇರೆ ಸಬ್ಜೆಕ್ಟಿಗೆಲ್ಲ ನಾನು ಯಾವ ರೀತಿ ಫಸ್ಟ್ ಸೆಮಿಸ್ಟರಲ್ಲಿ ಹೇಳಿದ್ದೇನೆ ಅದೇ ರೀತಿ ಮಾರ್ಕ್ಸನ್ನು ಅಲಾಟ್ ಮಾಡಿದ್ದಾರೆ ಸಿಕ್ಸ್ಟಿ ಪ್ಲಸ್ ಫಾರ್ಟಿ ಎನ್ವೈರಮೆಂಟಲ್ ಸ್ಟಡೀಸ್ ಒಂದು ಥರ್ಟಿ ಪ್ಲಸ್ ಟ್ವೆಂಟಿ ಓಕೆ ಥರ್ಟಿ ಸೆಮಿಸ್ಟರ್ ಎಕ್ಸಾಮಿನೇಷನ್ ಟ್ವೆಂಟಿ ಮಾರ್ಕ್ಸ್ ಕಂಟಿನ್ಯೂಸ್ ಇಂಟರ್ನಲ್ ಎವ್ಯಾಲ್ಯೂಷನಿಗೆ ಆ್ಯಂಡ್ ನೀವು ಬಿ ಬಿ ಎಲ್ಲಿ ಯಾವುದಾದ್ರೂ ಸ್ಪೆಷಲೈಸೇಷನನ್ನು ತಗೊಂಡಿದ್ರೆ ಸಪೋಸ್ ಲಾಜಿಸ್ಟಿಕ್ಸ್ ಅಥವಾ ಟ್ರಾವೆಲ್ ಆ್ಯಂಡ್ ಟೂರಿಸಂ ಯಾವುದಾದ್ರೂ ಸ್ಪೆಷಲೈಸೇಷನನ್ನು ತಗೊಂಡಿದ್ರೆ ಇಲ್ಲಿ ಸಬ್ಜೆಕ್ಟ್ ಒಂದೆರಡು ಚೇಂಜ್ ಇರ್ಬೋದು ಇನ್ ಪ್ಲೇಸ್ ಆಫ್ ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಮಿಸ್ಟರ್ನಲ್ಲಿ ಫಂಡಮೆಂಟಲ್ಸ್ ಆಫ್ ಬೇಸಿಕ್ ಅಕೌಂಟಿಂಗ್ ಅಂತ ಒಂದು ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟಿನ ಬದಲಿಗೆ ಫಂಡಮೆಂಟಲ್ಸ್ ಆಫ್ ಲಾಜಿಸ್ಟಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇರ್ಬೋದು ಸೊ ಇಟ್ ಡಿಪೆಂಡ್ಸ್ ಆನ್ ಯೋರ್ ಸ್ಪೆಷಲೈಸೇಷನ್ ನೀವು ಯಾವ ಸ್ಪೆಷಲೈಸೇಷನ್ ಅನ್ನು ತಗೊಂಡಿರ್ತೀರೋ ಅದರ ಬೇಸಿಸ್ನ ಮೇಲೆ ಸಬ್ಜೆಕ್ಟ್ಗಳು ಒಂದು ಸ್ವಲ್ಪ ವೇರಿಯ ಆಗುತ್ತೆ ಒಂದೆರಡು ಸಬ್ಜೆಕ್ಟ್ಗಳು ನಿಮ್ಮ ಅದು ಇರಬಹುದು ಸೊ ಒಂದು ಸಬ್ಜೆಕ್ಟಿನ ಸಿಲೆಬಸ್ ಅನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ ಸೊ ದಿಸ್ ಈಸ್ ಫಾರ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಸೊ ಇದರಲ್ಲಿ ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಬೇಸಿಕ್ ಚಾಪ್ಟರ್ ಇದೆ ಫಸ್ಟಿಗೆ ಅದಾದ ನಂತರ ಪ್ಲಾನಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ನಿಮ್ಮ ಇನ ಸ್ವಲ್ಪ ಅಡ್ವಾನ್ಸ್ಡ್ ವರ್ಷನ್ ಇದು ಕಂಟಿನ್ಯೂಷನ್ ಓಕೆ ಆರ್ಗನೈಸಿಂಗ್ ಅಂಡ್ ಸ್ಟಾಫಿಂಗ್ ಒಂದು ಚಾಪ್ಟರ್ ಇದೆ ಡೈರೆಕ್ಟಿಂಗ್ ಅಂಡ್ ಕಮ್ಯುನಿಕೇಟಿಂಗ್ ಅಂತ ಒಂದು ಚಾಪ್ಟರ್ ಇದೆ ಇದರಲ್ಲಿ ಲೀಡರ್ಶಿಪ್ ಸ್ಟೈಲ್ಸ್ ಬರುತ್ತೆ ಕಮ್ಯುನಿಕೇಶನ್ ಬರುತ್ತೆ ಮೋಟಿವೇಶನ್ ಥಿಯೋರೀಸ್ ಬರುತ್ತೆ ಕೋಆರ್ಡಿನೇಟಿಂಗ್ ಅಂಡ್ ಕಂಟ್ರೋಲಿಂಗ್ ಸೊ ದೀಸ್ ಆರ್ ಸರ್ಟನ್ ಚಾಪ್ಟರ್ಸ್ ಯು ವಿಲ್ ಫೈಂಡ್ ಈ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಸಬ್ಜೆಕ್ಟ್ ಸೊ ಬೇರೆ ಎಲ್ಲ ಸಬ್ಜೆಕ್ಟಿನ ಅದು ಸಿಲೆಬಸ್ ಬೇಕು ಅಂತ ಹೇಳಿದ್ರೆ ಪಿಡಿಎಫ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ ಸೊ ದಟ್ ವಾಸ್ ಆಲ್ ಫಾರ್ ಟು ಡೇಸ್ ವಿಡಿಯೋ A little information about BBA 1st and 2nd semester subjects according to the NEP. Alright, I hope the content was useful. Thank you so much for watching the video. See you in the next video. Till then take care. Bye. Namaste.